ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನ್ವಿ ವ್ಲಾಗ್ಸ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ದೇಹ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಅಪ್ಪು ಇಬ್ರು ರೆಡಿಯಾಗಿ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಎಲ್ಲ ಕಡೆ ರಾಮನ್ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಹಂಚ್ತಾ ಇದ್ರು. ಎಲ್ಲಿ ನೋಡಿದ್ರು ಕೇಸರಿ ಬಾವುಟ, ರಾಮನ್ ಫೋಟೋ. ಇಲ್ಲೇ ಹೇಗಿದೆ ಸೆಲೆಬ್ರೇಷನ್ಸ್ ಎಲ್ಲ, ಇನ್ನು ಅಯೋಧ್ಯದಲ್ಲಿ ಹೇಗಿರುತ್ತೋ, ಆ್ಯಂಡ್ ಅದನ್ನೆಲ್ಲ ನೋಡೋ ಚಾನ್ಸ್ ನಮ್ಗೆ ಯಾವಾಗ ಇರುತ್ತೋ ಅಂತ ನೋಡ್ಕೊತಾ ನಾನು ಸ್ಟುಡಿಯೋಗೆ ಬಂದೆ. ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸಿ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಬರೋದೆಲ್ಲ ಇತ್ತು. ಅಲ್ಲಿಗೆ ಬಂದಿದ್ವಿ. ನಾನು ಲಿಮಿಟೆಡ್ ಆಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಇಟ್ಕೊಳ್ಳೋದು, ಜಾಸ್ತಿ ತೊಗೊಂಡು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡೆಲ್ಲ ಇಟ್ಕೊಳ್ಳಲ್ಲ. ಆ್ಯಂಡ್ ಅದನ್ನೆಲ್ಲ ತೊಗೊಂಡು ಸ್ಟುಡಿಯೋ ಹತ್ರ ಬಂದ್ವಿ. ನಮ್ಮ ಸ್ಟುಡಿಯೋ ಪಕ್ಕನೇ ಸ್ಕೂಲ್ ಇದೆ, ಹೋಲಿ ಏಂಜಲ್ಸ್ ಅಂತ. ಆ ಮಕ್ಳುಗಳು ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಅವ್ರು ಯಾವಾಗಲೂ ಸ್ಕೂಲ್ ಮುಗಿಸ್ಕೊಂಡು ಒಂದು ವಿಸಿಟ್ ಮಾಡಿ ಹೋಗ್ತಿರ್ತಾರೆ. ಇವ್ರು ಜವೇರಿಯ, ನನ್ನ ನೇಮ್ನ ಬರೆದ್ಬಿಟ್ಟು ಅಕ್ಕ ನಿಮ್ಮ ನೇಮ್ ಸ್ಪೆಲ್ಲಿಂಗ್ ನನಗೆ ಬರುತ್ತೆ ಅಂತೆಲ್ಲ ಹೇಳ್ಕೊಂಡು ನೇಮ್ ಎಲ್ಲ ಬರ್ತಿ ಹಂಗೆ ಸ್ವಲ್ಪ ಅವ್ರ ಜೊತೆ ಎಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ನಾನು ಏನಾದರೂ ಸ್ಟುಡಿಯೋದಲ್ಲಿ 3:30 ಹಾಗೆ ಅವ್ರನ್ನ ಬಿಟ್ಟಾಗ ಬರ್ತಿರ್ತಾರೆ ನಮ್ಮ ಸ್ಟುಡಿಯೋಗೆಲ್ಲ, ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಒಂದಿನ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಇವರೆಲ್ಲ ಎಷ್ಟು ಜನ ಗ್ಯಾಂಗ್ ಇದ್ದಾರೆ, ಹೇಗೆ ಯಾವಾಗಲೂ ಸ್ಟುಡಿಯೋ ಹತ್ರ ಎಲ್ಲ ಬರ್ತಾರೆ ಅಂತ. ಆ್ಯಂಡ್ ನಾನು ಇಲ್ಲಿ ತಿನ್ನಕ್ಕೆ ಅವ್ರಿಗೆ ತಿಂಡಿ ಎಲ್ಲ ತರಿಸ್ಕೊಟ್ಟಿದ್ದೆ, ಥಿಂಗ್ಸ್ನ ಆನ್ ದ ವೇ ಬರ್ತಾ ಪರ್ಚೇಸ್ ಮಾಡಿದೆ. ಇಲ್ಲಿ ನಾನೇನು ತೊಗೊಂಡೆ ಅಂತ ವೀಡಿಯೋ ಎಂಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲೇ 5:00 ಮೇಲೆ ಆಗಿಬಿಟ್ಟಿತ್ತು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ನಾವೆಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಹನುಮಗಿರಿ ಕ್ಷೇತ್ರ ಅಂತ. ಇದು ನಮ್ಮ ಮನೆಯಿಂದ ಅರೌಂಡ್ 5-6 ಮಿನಿಟ್ಸ್ ಹತ್ರನೇ ಇರೋದು. ಇದು ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ಹೋದರೆ ಮತ್ತೆ ಮತ್ತೆ ಹೋಗ್ತಾನೆ ಇರಬೇಕು ಅನ್ನೋ ಒಂದು ಫೀಲ್, ಗುಡ್ ಫೀಲ್ ಕೊಡುತ್ತೆ. ಇಲ್ಲಿ ತುಂಬಾ ಪ್ರೋಗ್ರಾಮ್ಸ್ಗಳೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಇವತ್ತು. ಆ್ಯಂಡ್ ಪುಟ್ಟ ಪುಟ್ಟ ಮಕ್ಕಳೆಲ್ಲ ರಾಮನ್ ವೇಷ, ಹನುಮನ್ ವೇಷ ಎಲ್ಲ ಹಾಕೊಂಡು ಆ ದೇವಸ್ಥಾನ ಸರೌಂಡಿಂಗಲ್ಲೆಲ್ಲ ಓಡಾಡ್ತಾ ಇದ್ರು. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ದೇವಸ್ಥಾನದ ಸರೌಂಡಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಪ್ಪು ಅಂದರು ಈ ವ್ಯೂವಲ್ಲಿ ಒಂದು ಪಿಕ್ಚರ್ಸ್ ಅಥವಾ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋರಂತೆ ಬನ್ನಿ ಅಂತ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಸನ್ಸೆಟ್ ಆಗ್ತಾ ಇದ್ಕೋದಕ್ಕೂ, ಗೋಲ್ಡನ್ ಅವರ್ ಅಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಳಗಡೆ ಬರೋ ಅಷ್ಟರಲ್ಲೇ ಆಗಲೇ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ. ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಪ್ರಸಾದ ತಗೊಂಡು ಹಾಗೆ ಅಲ್ಲಿ ಕೂತ್ಕೊಂಡು ಪ್ರಸಾದ ತಿಂತಾ ಇದ್ವಿ. ಇಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಪ್ರಸಾದ ತಿಂತಾ ಇದ್ರು, ಪ್ರಸಾದ ಎಲ್ಲ ತಿನ್ಕೊಂಡು. ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಹೇಳಿದ್ನಲ್ಲ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ನಾವು ವೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅದೆಲ್ಲ ಸ್ಟಾರ್ಟ್ ಆಗೋದಿನ ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ, ಹೊರಡ್ಬಿಡೋಣ ಅಂತ ಅನ್ಕೊಂಡ್ವಿ. ಬಟ್ ಸ್ಟಿಲ್ ನಮಗೂ ಟೈಮ್ ಇದ್ದಿರೋದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು 5 ಮಿನಿಟ್ಸ್ ಕೂತಿದ್ವಿ. ಇದನ್ನೆಲ್ಲ ನೋಡುವಾಗ ಅಪ್ಪ ನನಗೆ ರೇಗಿಸ್ತಾ ಇದ್ರು, ನೀನು ಕೂಡ ಕಾಲೇಜಲ್ಲಿ ಭರತನಾಟ್ಯ ಎಲ್ಲ ಮಾಡ್ತಿದ್ದೆ ಅಲ್ವಾ ಅಂತ. ನನಗೆ ನನ್ನ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಯ್ತು, ನಾನು ಕಾಲೇಜಲ್ಲಿ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಿದ್ದೆಲ್ಲ. ಫೈನಲ್ಲಿ ಇಲ್ಲೊಂದು ಪುಟ್ಟ ರಾಮ ನೋಡಿ, ಅವ್ರ ಅಮ್ಮನ ಯಾವ ರೀತಿ ಗೋಳು ಇಕ್ಕೋತಾ ಇದೆ ಅಂತ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ನಾನು ಒಂದ ವೇ ಬರ್ತಾ ಏನೋ ತಂದೆ ಅಂತ ಹೇಳಿದ್ನಲ್ಲ, ಇದನ್ನೇ ಮಣ್ಣಿನ ಮಡಿಕೆಗಳು ಕ್ಲೇಪಾಟ್ಸ್ ಕುಕಿಂಗ್ಗೆ ಅಂತಲೇ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ದಿನ ಅಂತ ಅನ್ಕೋತಾ ಇದ್ದೆ ನಾನು ಈ ಥರ ಪಾಟ್ಸಲ್ಲಿ ಕುಕಿಂಗ್ ಮಾಡೋದನ್ನ ಟ್ರೈ ಮಾಡಬೇಕು ಅಂತ. ಬಿಕಾಸ್ ನನಗೂ ಇದು ಫಸ್ಟ್ ಟೈಮ್, ನನಗೂ ಅಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಇದ್ರ ಬಗ್ಗೆ. ಈ ಥರ ನೀವು ಕ್ಲೇಪಾಟ್ಸ್ನ ತೊಗೊಂಡೋಗ ಅದನ್ನು 1-3 hours ಆದ್ರೂ ನೀವು ನೀರಲ್ಲಿ ಸೋಕ್ ಮಾಡಬೇಕಾಗತ್ತೆ. ಈ ಥರ ಸೋಕ್ ಮಾಡೋದ್ರಿಂದ ಅದರಲ್ಲಿರೋಂಥ ಜಾಸ್ತಿ ಡರ್ಟ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ತೊಗೊಳ್ಳುವಾಗ ಅವರೇ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಆ್ಯಂಡ್ ನಾನಿಲ್ಲಿ ಡಿನ್ನರ್ಗೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮುಂದೆ ವೀಡಿಯೋನಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್, ಬಾಯ್ ಬಾಯ್.